ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ನಾನು ನಿಮಗೆ ಎಲ್ಲರಿಗೂ ನನ್ನ ಮಗಳದು ನಾಮಕರಣ ಹೇಗಾಯಿತು ಅನ್ನೋ ಡೀಟೇಲ್ ಆಗಿ ವಿಡಿಯೋ ತೋರಿಸ್ತೀನಿ. ಮತ್ತು ನಾವು ಅವಳದು ನಾಮಕರಣನ ತುಂಬ ಗ್ರ್ಯಾಂಡಾಗಿ ಮಾಡೋಕ್ಕೆ ಹೋಗಲಿಲ್ಲ, ಕೊರೋನಾ ಟೈಮ್ ಅಲ್ವಾ. ಸೊ ತುಂಬ ಜನ ಬಂದರೆ ಪ್ರಾಬ್ಲಮ್ ಆಗುತ್ತೆ, ಮಗುನ ಎಲ್ಲರೂ ಎತ್ಕೊಂಡೇ ಎತ್ಕೋತಾರೆ, ಯಾರು ಸೇಫು ಯಾರು ಅನ್ಸೇಫ್ ಅಂತ ನಂಬಿಕೆನೆ ಹೊಟ್ಟೋಗಿದೆ ಇವಾಗ. ಸೊ ಅದಕ್ಕೋಸ್ಕರ ಬರೀ ನಾವು ಫ್ಯಾಮಿಲಿ ಮೆಂಬರ್ಸ್ ಮಾತ್ರ ಸೇರಿ ದೇವಸ್ಥಾನದಲ್ಲಿ ಮಾಡ್ಕೊಂಡ್ವಿ ಅವಳ ನಾಮಕರಣನ. ಯಾರನ್ನು ಸಹಿತ ಕರೆಯೋಕ್ಕೆ ಆಗಲಿಲ್ಲ, ಬರೀ ನಾವು, ನಮ್ಮ ತಂದೆ ತಾಯಿ, ಸಂತೋಷ್ ತಂದೆ ತಾಯಿ, ಅವ್ರ ಅಕ್ಕ, ನನ್ನ ತಮ್ಮ, ಇಷ್ಟೇ ಜನನೇ, ತುಂಬ ಕ್ಲೋಸ್ ಸರ್ಕಲ್ ಆಫ್ ದ ಫ್ಯಾಮಿಲಿ ಮಾತ್ರನೇ ನಾವು ಇನ್ವೈಟ್ ಮಾಡಿದ್ದು. ಸೊ ದೇವಸ್ಥಾನದಲ್ಲೇ ಆದರೆ ಆಗಿದ್ದೆಲ್ಲ ಚೆನ್ನಾಗಾಯ್ತು, ಮಾಡೋದೆಲ್ಲ ಮಾಡಿದ್ವಿ, ಬಟ್ ಗೆಸ್ಟ್ ಮಾತ್ರ ಯಾರನ್ನು ಕರೆಯೋಕ್ಕಾಗಿರಲಿಲ್ಲ. ಸೊ ತೋರಿಸ್ತೀನಿ ಬನ್ನಿ ಹೇಗಾಯಿತು ಅಂತ ನಾಮಕರಣ. ಮೊದಲಿಗೆ ಗಣಪತಿ ಪೂಜೆ ಮಾಡಿಸ್ತಾರೆ, ಸಂಕಲ್ಪ ಎಲ್ಲ ಮಾಡಿ ಗಣಪತಿ ಪೂಜೆ ಮಾಡಿಸಿ ಆಮೇಲೆ ನಾಮಕರಣ ಶಾಸ್ತ್ರ ಶುರು ಮಾಡ್ತಾರೆ. ಸೊ ನಮಗೂ ಅದೇ ಥರನೇ, ಎಲ್ಲ ಪೂಜೆ ಎಲ್ಲ ಆದಮೇಲೆ ಯಾವ ಹೆಸರು ಇಡಬೇಕು ಅಂತ ಅಂದ್ಕೊಂಡಿರ್ತೀವಲ್ಲ, ಅದನ್ನು ಅಕ್ಕಿ ಮೇಲೆ ಬರೀಬೇಕು. ಅದಕ್ಕೂ ಮುಂಚೆ ಮನೆ ದೇವ್ರ ಹೆಸರು ಬರೆಸ್ತಾರೆ. ಸೊ ಮನೆ ದೇವ್ರ ಹೆಸರು ಮಗುಗೆ ಮೊದಲು ಇಟ್ಟು ಆಮೇಲೆ ಅಕ್ಕಿ ಮೇಲೆ ಮತ್ತೆ ನಾವೇನು ಅಂದ್ಕೊಂಡಿರೋ ಹೆಸರು ಬರೀಬೇಕು. ಅಕ್ಕಿ ಮೇಲೆಲ್ಲ ಬರ್ದಾದ್ಮೇಲೆ ಮಗು ಕಿವಿಯಲ್ಲಿ ಹೆಸರು ಹೇಳಬೇಕು. ಸೊ ಮಗು ಕಿವಿಯಲ್ಲೂ ಅಷ್ಟೇ, ಮೊದಲು ಮನೆ ದೇವ್ರ ಹೆಸರು ಹೇಳಿ ಅದಾದ್ಮೇಲೆ ನಾವು ಅನ್ಕೊಂಡಿರೋ ಹೆಸರು ಹೇಳ್ಬೇಕು, ಮೂರು ಸಲ ಹೇಳಬೇಕು. ಹೆಸರೆಲ್ಲ ಇಟ್ಟಾದಮೇಲೆ ಮಗುಗೆ ಜೇನುತುಪ್ಪ ತಿನ್ನಿಸ್ತಾರೆ, ಚಿನ್ನದ ಉಂಗ್ರದಲ್ಲಿ ಅದ್ದಿ ತಿನ್ನಿಸ್ತಾರೆ. ಫಸ್ಟು ನಾನು ಮತ್ತು ಸಂತೋಷ್ ತಿನ್ನಿಸಿದ್ದು, ಅದಾದಮೇಲೆ ಅವ್ರ ಸೋದರು ಮಾವ, ನಮ್ಮ ತಂದೆ ತಾಯಿ ಮತ್ತು ನಮ್ಮ ಅತ್ತೆ ಮಾವ ಎಲ್ಲರೂ ತಿನ್ನಿಸಿದ್ರು. ಒಂದ್ಸಲ ಸುಮ್ಮನೆ ಅದ್ದಿ ಅದ್ದಿ ಮಗು ಬಾಯಲ್ಲಿ ಇಡೋದು. ಸೊ ಅವಳು ಫಸ್ಟ್ ಟೈಮ್ ಏನೋ ಆ ಥರ ಸ್ವೀಟ್ ತಿಂದಿದ್ದು, ಅಳ್ತಾ ಇದ್ಲು ಅವತ್ತು, ಪೂರ್ತಿ ಅಳ್ತಾನೇ ಇದ್ಲು ಅವಳು. ಆ್ಯಕ್ಚುಲಿ ನನ್ನ ಎತ್ಕೊಂಡಿರ್ಲಿಲ್ವಲ್ಲ, ನಮ್ಮ ತಂದೆ ಜೊತೆನೇ ಇದ್ಲು, ಸೊ ಕಾಣಿಸ್ತಿರ್ಲಿಲ್ವಲ್ಲ ಬೇರೆಯವ್ರು ಎತ್ಕೊಂಡಿದ್ದಾರಲ್ಲ ಅಂತ ಅಳ್ತಾಯಿದ್ಲು. ಅದಲ್ಲದೆ ತುಂಬ ನಿದ್ದೆ ಬಂದ್ಬಿಟ್ಟಿತ್ತು ಅದಕ್ಕೆ. ಸೊ ಹಾಗೆ ಅದೇ ಇದರಲ್ಲೇನೆ ಅವಳನ್ನೆಲ್ಲ ಕೂರಿಸ್ಕೊಂಡು ಪಾಪ ಎಲ್ಲ ಶಾಸ್ತ್ರನೂ ಮಾಡಿ ಮುಗಿಸ್ಬಿಟ್ರು. ಜೇನುತುಪ್ಪ ಎಲ್ಲ ಆದಮೇಲೆ ಮತ್ತೆ ದೇವರಿಗೆ ನಮ್ಮ ಪೂಜೆ ಮಾಡಿ ಮತ್ತೆ ನೈವೇದ್ಯ ಏನೋ ಮಾಡ್ತಾ ಇದ್ದಾರೆ ಇಲ್ಲಿ. ಅದೆಲ್ಲ ಆದಮೇಲೆ ನಿಂತ್ಕೊಂಡು ಎಲ್ಲರ ಹತ್ರ ಮಗುಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ಳಿ ಅಂತ ಹೇಳಿದ್ರು ಪುರೋಹಿತರು. ಸೊ ನಾವು ಅದೇ ಥರ ನಿಂತ್ಕೊಂಡು ಕೇಳ್ಕೊಂಡ್ವಿ. ಸೊ ಎಲ್ಲರೂ ಮಂತ್ರಾಕ್ಷತೆ ಹಾಕಿ ಆಶೀರ್ವಾದ ಮಾಡ್ತಿದ್ದಾರೆ ಮಗುಗೆ. ಅದೆಲ್ಲ ಆದಮೇಲೆ ಒಂದೆರಡು ಫೋಟೋ ತೆಕ್ಕೊಂಡ್ವಿ, ಅಲ್ಲೇ ನಿಂತ್ಕೊಂಡು ಹಾರ ಎಲ್ಲ ಹಾಕ್ಸಿದ್ರಲ್ಲ ಹಾಗೆ ಕುತ್ಕೊಂಡು ಫೋಟೋ ತೆಕ್ಕೊಂಡ್ವಿ. ನೆಕ್ಸ್ಟು ಆಯುಷ್ಯ ಹೋಮ ಮಾಡಿಸ್ತಾ ಇದ್ರು. ಸೊ ಆ ಕಡೆ ಎಲ್ಲ ರೆಡಿ ಮಾಡ್ಕೊಳ್ತಿದ್ರು, ಅಷ್ಟರಲ್ಲಿ ನಾವು ಫೋಟೋ ತೆಕ್ಕೊಂಡು ಇದು ಮಾಡ್ತಾ ಇದ್ವಿ. ಸೊ ಆಯುಷ್ಯ ಹೋಮಕ್ಕೆ ಮೊದಲು ಕೂತಿದ್ದೆ ನಾನು ಸಂತೋಷ್ ಜೊತೆ, ಮಗುನೂ ಕೂರಿಸ್ಕೊಂಡು. ಆಮೇಲೆ ಅದು ಅಳಕ್ಕೆ ಶುರು ಮಾಡ್ತು ಅಂತ ನಾನು ಹಾಲು ಕೂಡ್ಸಕ್ಕೆ ಹೋಗಿದ್ದೆ. ಸಂತೋಷ್ ಒಬ್ಬನೇ ಕೂತ್ಕೊಂಡು ಎಲ್ಲ ಹೋಮ ಎಲ್ಲ ಮಾಡ್ತಿದ್ದ. ಹೋಮ ಎಲ್ಲ ಆದಮೇಲೆ ಪೂರ್ಣ ಹುಟ್ಟಿ ಹಾಕ್ತಾರೆ.
ಅದೆಲ್ಲ ಆದ್ಮೇಲೆ ಈ ತರ ಡೆಕೋರೇಷನ್ ಮಾಡಿದ್ವಿ ಅಲ್ಲೇ ದೇವಸ್ಥಾನದಲ್ಲೇ ಸೈಡ್ ಅಲ್ಲಿ. ಸೊ ನಿಂತ್ಕೊಂಡು ಫೋಟೋ ತೆಕ್ಕೊಳ್ಳೋದಕ್ಕೆ, ಮಗು ಫೋಟೋ ತೆಗಿಯೋದಕ್ಕೆ ಅಂತ ಅಂದ್ಬಿಟ್ಟು. ಸೊ ನೇಮ್ ರಿವೀಲೇ ಮಾಡಿಲ್ಲಲ್ಲ. ಹೌದಲ್ಲ, ನಾನು ನಿಮ್ಗೆ ಹೆಸರೇ ಹೇಳಿಲ್ಲ ಮಗುಗೆ ಏನು ಹೆಸರಿಟ್ವಿ ಅಂತ. ಏನಾದರೂ ಗೆಸ್ ಮಾಡಿದ್ದೀರಾ ಏನು ಹೆಸರಿಟ್ವಿ ಅಂತ? ಸೊ ಏನು ಹೆಸರಿಟ್ವಿ ಅಂತಂದರೆ, ಸಮನ್ವಿ ಅಂದರೆ ದುರ್ಗಾದೇವಿ ಹೆಸರು. ಸೊ ಆ್ಯಕ್ಚುಲಿ ಲಲಿತ ಸಹಸ್ರನಾಮದಲ್ಲಿ ಬರುತ್ತೆ, ಉದ್ಯದ್ ಭಾನು ಸಹಸ್ರ ಬಾ ಚತುರ್ಬಾಹು ಸಮನ್ವಿತ ಅಂತ. ಸೊ ಅದಕ್ಕೋಸ್ಕರ ನಾವು ಅವಳಿಗೆ ಸಮನ್ವಿ ಅಂತ ಹೆಸರಿಟ್ವಿ. ನಮ್ಮೆಲ್ಲರಿಗೂ ತುಂಬ ಇಷ್ಟ ಆಗಿದ್ದ ಹೆಸರು ಅದು. ಸೊ ಅದಕ್ಕೋಸ್ಕರನೇ ಸಮನ್ವಿ ಅಂತ ಹೆಸರಿಟ್ವಿ. ಸೊ ಹೆಸರು ಚೆನ್ನಾಗಿದೆಯಾ? ಸೊ ಹೇಗೆ ಇಷ್ಟ ಆಯ್ತಾ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಅದೆಲ್ಲ ಆದಮೇಲೆ ಮನೆಯವರೆಲ್ಲ ನಿಂತ್ಕೊಂಡು ಹಾಗೆ ಫೋಟೋ ತೆಗೆಸ್ಕೊಂಡ್ವಿ. ಇದೆಲ್ಲ ನಮ್ಮ ಫ್ಯಾಮಿಲಿ ಪಿಕ್ಚರ್ಸು, ತುಂಬ ಕಮ್ಮಿ ಜನನೇ, ಬರೀ ಫ್ಯಾಮಿಲಿ ಮೆಂಬರ್ಸ್ ಅಷ್ಟೇ ಬಂದಿದ್ದು, ಅಷ್ಟೇ ಪಿಕ್ಚರ್ಸ್ ತೆಕ್ಕೊಂಡಿದ್ದೀವಿ. ಸೊ ಹೀಗಾಯಿತು ನೋಡಿ ನನ್ನ ಮಗಳದು ನಾಮಕರಣ. ಸೊ ಹೇಗನ್ನಿಸ್ತು, ಇಷ್ಟ ಆಯ್ತಾ ನಿಮಗೆ ಈ ವಿಡಿಯೋ? ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ. ಸಿಗ್ತೀನಿ ಮತ್ತೆ ನೆಕ್ಸ್ಟ್ ವಿಡಿಯೋ ಒಂದಿಗೆ. ಬಾಯ್.